ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಬಿಜೆಪಿಯಲ್ಲಿ ಈಗ ಅಲ್ಲೋಲ ಕಲ್ಲೋಲ ಶುರುವಾದಂತಾಗಿದೆ ಸಚಿವ ಸ್ಥಾನ ಕೈತಪ್ತಾ ಇದ್ದಂತೆ ಕೇಸರಿ ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಕೆಲವು ಶಾಸಕರು ಯೋಗೇಶ್ವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೆ ಇವಾಗ ಯಡಿಯೂರಪ್ಪನವರಿಗೆ ಕಂಟಕವಾಯಿತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಹಜವಾಗಿ ಸೋ ಹಾಗಾಗಿ ಈಗ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಯಾಕೆಂದ್ರೆ ಈಗಾಗಲೇ ರೇಣುಕಾಚಾರ್ಯ ಅವರು ದೆಹಲಿಗೆ ಹೊರಟಿದ್ದಾರೆ ಸಚಿವ ಯೋಗೇಶ್ವರ್ ವಿರುದ್ಧ ಮೆಗಾ ಸಿಟಿ ಹಗರಣದ ಬಾಂಬ್ ಹಾಕಿದ್ದಾರೆ ರೇಣುಕಾಚಾರ್ಯ ಮೆಗಾ ಸಿಟಿ ಹಗರಣದಲ್ಲಿ ಸಚಿವ ಯೋಗೇಶ್ವರ್ ಅವರು ಭಾಗಿಯಾಗಿದ್ದಾರೆ ಈ ಬಗ್ಗೆ ನನ್ನ ಬಳಿ ಸಾಕಷ್ಟು ದಾಖಲೆಗಳು ಕೂಡ ಇದೆ ಅಂತ ಹೇಳಿದ್ದಾರೆ ಆ ಎಲ್ಲಾ ದಾಖಲೆಯನ್ನ ನಾನು ಹೈಕಮಾಂಡ್ ಗೆ ಸಲ್ಲಿಸ್ತೀನಿ ಈ ಬಗ್ಗೆ ಹೈಕಮಾಂಡ್ ಗೆ ನಾನು ದೂರನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಯೋಗೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಇನ್ಫ್ಯಾಕ್ಟ್ ನಿನ್ನೆ ಹೆಚ್ ವಿಶ್ವನಾಥ್ ಕೂಡ ಈ ಮಾತನ್ನ ಪದೇ ಪದೇ ಮೂರು ನಾಲ್ಕು ಸರ್ತಿ ಹೇಳಿದ್ರು 420 ಕೇಸ್ ಇದೆ ಸಿಪಿ ಯೋಗೇಶ್ವರ್ ಅವರ ವಿರುದ್ಧ ಮೆಗಾ ಸಿಟಿ ಹಗರಣದಲ್ಲಿ ಸೈಟ್ ಗಳನ್ನು ಕೊಡ್ತೀನಿ ಅಂದ್ರೆ ಸಾವಿರಾರು ಜನರಿಗೆ ಅವರು ಮೋಸ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು ಈಗ ರೇಣುಕಾಚಾರ್ಯ ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ ನನ್ನ ಬಳಿ ಸಾಕಷ್ಟು ದಾಖಲೆಗಳಿದೆ ಆ ಎಲ್ಲಾ ದಾಖಲೆಗಳನ್ನು ನಾನು ಹೈಕಮಾಂಡ್ ಗೆ ಕೊಟ್ಟು ದೂರನ್ನ ಕೊಡ್ತೀವಿ ಈ ರೀತಿ ಕೇಸ್ಗಳಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ಮಂತ್ರಿಯನ್ನು ಮಾಡಿದ್ದೀರಾ ಅಥವಾ ಯಡಿಯೂರಪ್ಪನವರು ಮಂತ್ರಿ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಪ್ರಾಮಾಣಿಕರಿಗೆ ಪಕ್ಷದಲ್ಲಿ ಅವಕಾಶ ಇಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳೋದಕ್ಕೋಸ್ಕರ ಇವತ್ತು ದೆಹಲಿಗೆ ಈಗಾಗಲೇ ಹೊರಟಿದ್ದಾರೆ ಮತ್ತೆ ಗರಂ ಆಗಿದ್ದಾರೆ ಶಾಸಕ ರೇಣುಕಾಚಾರ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಸಚಿವ ಸ್ಥಾನ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಎಲ್ಲಾ ಜಿಲ್ಲೆಗಳಿಗೂ ಸಿಕ್ಕಿಲ್ಲ ಐವರು ಎಂಎಲ್ಸಿಗಳು ಮಂತ್ರಿಗಳಾಗಿದ್ದಾರೆ ಯಾರೋ ಒಬ್ಬರಿಂದ ಸರ್ಕಾರ ರಚನೆ ಆಗಿಲ್ಲ ಸೋ ಹಾಗಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕಾಗಿತ್ತು ಅಂತ ದೆಹಲಿಗೆ ಹೋಗುವ ಮುನ್ನ ರೇಣುಕಾಚಾರ್ಯ ಅವರು ಈ ರೀತಿ ಮಾತನಾಡಿದ್ದಾರೆ ಸೋ ಹೊಸ ಸಚಿವರಲ್ಲಿ ಈಗ ಸಿಪಿ ಯೋಗೇಶ್ವರ್ ವಿರುದ್ಧ ಮಾತನಾಡಿದ್ದಾರೆ ನನ್ನ ಬಳಿ ಸಾಕಷ್ಟು ದಾಖಲೆಗಳಿದೆ ಆ ಎಲ್ಲ ದಾಖಲೆಗಳನ್ನು ಹೈಕಮಾಂಡ್ ಗೆ ಕೊಡ್ತೀನಿ ದೂರನ್ನ ಕೊಡ್ತೀನಿ ಅಂತ 8:20 ವಿಮಾನಕ್ಕೆ ದೆಹಲಿಗೆ ಶಾಸಕ ರೇಣುಕಾಚಾರ್ಯ ಹೊರಟಿದ್ದಾರೆ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಹೊನ್ನಾಳಿಯ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಸೊ ಆ ಹೋಗೋದಕ್ಕೆ ಮೊದಲು ಏರ್ಪೋರ್ಟ್ನಲ್ಲಿ ಅವರು ಮಾತನಾಡಿದ್ದಾರೆ ನಾನು ನಿನ್ನೇನು ಸ್ಪಷ್ಟವಾಗಿ ಹೇಳಿದಿರಿ ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧವಾಗಿ ಒಂದು ಶಬ್ದನೂ ಬಳಸಿಲ್ಲ ಸಂಘಟನೆ ನನಗೆ ಎರಡೂ ಒಂದೇ ಎರಡು ಕಂಡಿದ್ದಾಗೆ ಯಡಿಯೂರಪ್ಪನವರು ನಮ್ಮನ್ನು ರಾಜಕೀಯವಾಗಿ ಬೆಳೆಸಿದ್ದಾರೆ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಕೈ ಹಿಡಿದು ನನಗೆ ಪಕ್ಷದ ಟಿಕೆಟ್ ಕೊಟ್ಟು ಅವರು ಬಿ ಜೆ ಪಿ ಸಂಘಟನೆಯಿಂದ ಬಂದಂಥವರು ಹಾಗಾಗಿ ನನಗೆ ನಾನು ಅನೇಕ ಬಾರಿ ಹೇಳಿದ್ದೀನಿ ಸಂಘಟನೆ ನನ್ನ ತಾಯಿ ಸಮಾನ ನನಗೆ ಸಂಘಟನೆ ಮತ್ತು ನಾಯಕತ್ವ ಯಡಿಯೂರಪ್ಪನವರು ಎಲ್ಲ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಮೂರು ಬಾರಿ ಶಾಸಕನಾಗಿದ್ದೀನಿ ಒಂದು ಬಾರಿ ಸಚಿವನಾಗಿದ್ದೀನಿ ಆದರೆ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ ಶಿಕ್ಷಣ ಸಂಸ್ಥೆಗಳು ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ತಂದೆಯಾದ ಒಂದು ಹೆಸರುವಾಸಿ ಇದೆ ಮಧ್ಯ ಕರ್ನಾಟಕ ಅವಕಾಶ ಕೊಡಬೇಕು ಅಂತ ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದರೂ ಕೊಡ್ರಿ ಅಂತ ಕೇಳಿದ್ವಿ ಮತ್ತು ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೆಲವೇ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಂಹಪಾಲು ಸಿಕ್ಕಿದೆ ಮಧ್ಯ ಕರ್ನಾಟಕ ಅವಕಾಶವೇ ಸಿಕ್ಕಿಲ್ಲ ಕರಾವಳಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ನಿಗಮ ಮಾಡಿದರೆ ಸರಿ ಆದರೆ ಕಲ್ಯಾಣ ಕರ್ನಾಟಕ ಅನ್ಯಾಯವಾಗಿದೆ ಮಧ್ಯ ಕರ್ನಾಟಕ ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಬೆಂಗಳೂರು ಒಬ್ಬಿಬ್ಬರು ಬಿಟ್ಟರೆ ಗೆದ್ದವರೆಲ್ಲ ಮಂತ್ರಿ ಮಾಡಿದರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಕ್ಷೇತ್ರಗಳ ಅವಕಾಶ ಕೊಡಬೇಕಾಯಿತು ಅಂತೇಳಿ ನಮಗೆ ನೋವಿದೆ ಇಲ್ಲ ಅಂತ ನಾನು ಹೇಳಲ್ಲ ಕೇವಲ ಬೆಂಗಳೂರು ಮತ್ತು ಬೆಳಗಾವಿಗೆ ಸೀಮಿತ ಆದರೆ ಮತ್ತು ನಮ್ಮ ಕ್ಷೇತ್ರದ ಜನರು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ನಿರೀಕ್ಷೆ ಇದೆ ಏನೋ ನಾನು ಸಚಿವರಾಗಬೇಕಾಗಲಿಲ್ಲ ಅಂತೇಳಿ ಭಾಳ ಜನ ನನಗೆ ಕರೆ ಮಾಡಿದರು ಕಣ್ಣೀರು ಹಾಕಿದರು ಮನಸ್ಸಿಗೆ ನೋವಾಗಿದೆ ಮನಸ್ಸಿಗೆ ನೋವಾಗಿದೆ ಅಂತೇಳಿ ನನ್ನ ಸಂಘಟನೆ ವಿರುದ್ಧ ನಾಯಕತ್ವ ವಿರುದ್ಧ ಖಂಡಿತ 100% ನಾನು ಯಾಕಂದರೆ ಒಬ್ಬ ಸಾಮಾನ್ಯ ಕುಟುಂಬ ಜನಿಸಿದ ಒಬ್ಬ ಶಿಕ್ಷಕನ ಮಗ ನಾನು ಹೋರಾಟ ನಾನೇನು ಹಂಗೇನು ಎಮ್ ಎಲ್ ಎ ಆಗಲಿಲ್ಲ ನಾನು ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ ಬೆಳಗಾವಿ ಜೈಲಿಗೆ 15 ದಿವಸ ಹೋಗಿದ್ದೀನಿ ಬಳ್ಳಾರಿ ಜೈಲಿಗೆ ಒಂದು ವಾರ ಹೋಗಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಹಿಂದುತ್ವ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ಹಿಂದುತ್ವಕ್ಕೋಸ್ಕರ ನಾನು ಬೆಳಗಾವಿ ಜೈಲಿನಲ್ಲಿ 15 ದಿವಸ ಇದ್ದೆ ಹಿಂದುತ್ವದ ವಿರುದ್ಧ ಹೋರಾಟ ಮಾಡಿ
ಬಳ್ಳಾರಿ ಜಿಲ್ಲೆಗೆ ಬಿದ್ದೀನಿ ಭ್ರಷ್ಟಾಚಾರ ಹೋರಾಟ ಮಾಡಿ ನಾನೇನು ರೆಡಿಮೇಡ್ ಎಂಟಿಆರ್ ಫುಡ್ ಅಲ್ಲ ಹೋರಾಟದ ಪ್ರತಿಫಲ ನಮ್ಮ ಪಕ್ಷದ ನಾಯಕರು ಮುಖಂಡರು ಯಡಿಯೂರಪ್ಪನ ಗುರುಸಿ ಅವಕಾಶ ಕೊಡಿದ್ರೆ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ಸೋತಾಗ ನನ್ನ ಜನ ಕಣ್ಣೀರು ಹಾಕಿದ್ರು ಆದರೆ ನನ್ನ ಕ್ಷೇತ್ರದ ಜನ ಪ್ರಾಮಾಣಿಕ ಹೇಳಬೇಕಂದ್ರೆ ನನ್ನನ್ನು ಬಹಳ ಮಗನಂತ ರೀತಿ ಬೆಳೆಸಿದ್ದಾರೆ ಒಂದು ಸ್ವಲ್ಪ ಅನ್ಯಾಯ ಆದರೂ ನನ್ನ ಜನ ಕಣ್ಣೀರು ಹಾಕ್ತಾರೆ ಹಾಗಾಗಿ ನೋವನ್ನು ನಾನು ಸಹಜವಾಗಿ ನನಗೆ ನೋವಾಗಿದೆ ನೋವಾಗಿದೆ ಅಂತೇಳಿ ಯಡಿಯೂರಪ್ಪ ನಾಯಕತ್ವ ವಿರುದ್ಧ ದೂರು ಕೊಡ್ತಕ್ಕಂಥ ವ್ಯಕ್ತಿ ನಾನಲ್ಲ ನನ್ನ ನಿಷ್ಠೆ ನಾಯಕತ್ವ ಯಡಿಯೂರಪ್ಪ ನಾಯಕತ್ವ ಮತ್ತು ಸಂಘಟನೆ ಪಕ್ಷ ತಾಯಿ ಸಮಾನದಲ್ಲಿ ನಾನು ಅನೇಕ ಬಾರಿ ಕೆಲವು ತಪ್ಪುಗಳು ಮಾಡಿದ್ದೀನಿ ಆತ್ಮಾಲೋಕನ ಮಾಡ್ಕೊಂಡಿದ್ದೀನಿ ಆ ಸರ್ ಎಷ್ಟೇ ಪಕ್ಷದ ವಿರುದ್ಧ ಮಾತಾಡಿಸಿ ಕೆಲವು ಸಂದರ್ಭದಲ್ಲಿ ಮಾತೃ ಹೇಳಿದೆ ತಾಯಿ ಹೃದಯ ಭಾಳ ಜೀರ್ಣಿಸಿಕೊಳ್ಳುವ ಶಕ್ತಿ ತಾಯಿ ಹೃದಯ ಮಾತೃ ಹೃದಯಕ್ಕಿದೆ ಹಾಗಾಗಿ ನಾನು ಏನೇ ತಪ್ಪನ್ನು ಸಹಿಸಿಕೊಂಡಿದ್ದೇನೆ ನಾನು ಆತ್ಮಾಲೋಕನ ಮಾಡಿಕೊಂಡು ಸಂಘಟನೆ ಮತ್ತು ನಾಯಕತ್ವ ವಿರುದ್ಧ ಯಾವತ್ತೂ ಮಾತಾಡಲ್ಲ ರೇಣುಕಾಚಾರ್ಯ ಅವರ ಮಾತುಗಳನ್ನು ತಾವು ಕೇಳ್ತಾ ಇದ್ರಿ ತಮ್ಮ ಅಸಮಾಧಾನವನ್ನು ಮತ್ತೊಮ್ಮೆ ಹೊರಹಾಕಿದ್ದಾರೆ ಯಾಕೆ ಈ ಥರ ಆಯಿತು ಏನು ಎತ್ತ ಮಧ್ಯ ಕರ್ನಾಟಕಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಬಟ್ ಅವ್ರು ಕೊಟ್ಟಿಲ್ಲ ಕೆಲವೇ ಕೆಲವು ಜಿಲ್ಲೆಗಳಿಗೆ ಮಂತ್ರಿ ಸ್ಥಾನ ಅಂತಕ್ಕಂಥದ್ದು ಸೀಮಿತವಾಗಿದೆ ಇದೆಲ್ಲವನ್ನು ನಾನು ವರಿಷ್ಠರ ಗಮನಕ್ಕೆ ತರ್ತೀನಿ ಆದರೆ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ನಾನು ಎಲ್ಲೂ ಕೂಡ ಮಾತಾಡಿಲ್ಲ ಮಾತನ್ನು ಆಡೋದೂ ಇಲ್ಲ ಪಕ್ಷದ ಸಂಘಟನೆ ಹಿಂದುತ್ವ ಸೊ ಇದು ನನ್ನ ಪ್ರಮುಖ ಅಜೆಂಡಾ ಆದರೆ ಕೆಲವರೇ ಕೆಲವರು ಲಾಬಿ ಮಾಡ್ತಕ್ಕಂಥವ್ರಿಗೆ ಮಾತ್ರ ಮಂತ್ರಿ ಪದವಿ ಅಂತಕ್ಕಂಥದ್ದು ಸೀಮಿತವಾಗ್ತಿರೋದು ಅದು ನಮಗೆ ತುಂಬ ನೋವನ್ನು ತಂದಿದೆ ಅಂತ ರೇಣುಕಾಚಾರ್ಯ ಮಾತನಾಡಿದ್ದಾರೆ ಇದರ ಜೊತೆಗೆ ಸಿ ಪಿ ಯೋಗೇಶ್ವರ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಮೆಗಾಸಿಟಿ ಹಗರಣದಲ್ಲಿ ಅವರು ಪಾಲುದಾರರು ಶಾಮೀಲಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ನನ್ನ ಹತ್ರ ಇದೆ ಅದೆಲ್ಲವನ್ನು ಕೂಡ ನಾನು ವರಿಷ್ಠರ ಗಮನಕ್ಕೆ ತರ್ತೀನಿ ಯಾಕೆ ಅವರನ್ನು ಮಂತ್ರಿ ಮಾಡಬೇಕಾಗಿತ್ತು ಹಾಗಾದರೆ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಮಂತ್ರಿ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ರೇಣುಕಾಚಾರ್ಯ ಹೇಳಿದ್ದಾರೆ ಬಟ್ ಸಿ ಡಿ ಬಗ್ಗೆ ಏನು ಅವರು ಮಾತಾಡಿಲ್ಲ ಸಿ ಡಿ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಹೇಳಿದ್ದಾರೆ ಅವರು ಸಿ ಡಿ ಬಗ್ಗೆ ನನಗೇನೋ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ನಾನು ನಿನ್ನೆನೇ ಸ್ಪಷ್ಟವಾಗಿ ಹೇಳಿದ್ದೀನಿ ಯಡಿಯೂರಪ್ಪನವರ ನಾಯಕತ್ವದ ವಿರುದ್ಧವಾಗಿ ಒಂದು ಶಬ್ದನೂ ಬಳಸಿಲ್ಲ ಸಂಘಟನೆ ನನಗೆ ಎರಡೂ ಒಂದೇ ಎರಡು ಕಣ್ಣಿದ್ದಾಗೆ ಯಡಿಯೂರಪ್ಪನವರು ನಮ್ಮನ್ನು ರಾಜಕೀಯವಾಗಿ ಬೆಳೆಸಿದ್ದಾರೆ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಕೈ ಹಿಡಿದು ನನಗೆ ಪಕ್ಷದ ಟಿಕೆಟ್ ಕೊಟ್ಟು ಅವರು ಬಿ ಜೆ ಪಿ ಸಂಘಟನೆಯಿಂದ ಬಂದಂಥವರು ಹಾಗಾಗಿ ನನಗೆ ನಾನು ಅನೇಕ ಬಾರಿ ಹೇಳಿದ್ದೀನಿ ಸಂಘಟನೆ ನನ್ನ ತಾಯಿ ಸಮಾನ ನನಗೆ ಸಂಘಟನೆ ಮತ್ತು ನಾಯಕತ್ವ ಯಡಿಯೂರಪ್ಪನವರು ಎಲ್ಲ ಸ್ಥಾನಮಾನವರು ಕೊಟ್ಟಿದ್ದಾರೆ ಮೂರು ಬಾರಿ ಶಾಸಕನಾಗಿದ್ದೀನಿ ಒಂದು ಬಾರಿ ಸಚಿವನಾಗಿದ್ದೀನಿ ಆದರೆ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆ ಶಿಕ್ಷಣ ಸಂಸ್ಥೆಗಳು ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ತಂದೆಯಾದ ಒಂದು ಹೆಸರುವಾಸಿ ಇದೆ ಮಧ್ಯ ಕರ್ನಾಟಕ ಅವಕಾಶ ಕೊಡಬೇಕು ಅಂತ ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದರೂ ಕೊಡ್ರಿ ಅಂತ ಕೇಳಿದ್ವಿ ಮತ್ತು ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೆಲವೇ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಂಹಪಾಲು ಸಿಕ್ಕಿದೆ ಮಧ್ಯ ಕರ್ನಾಟಕ ಅವಕಾಶವೇ ಸಿಕ್ಕಿಲ್ಲ ಕರಾವಳಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ನಿಗಮ ಮಾಡಿದರೆ ಸರಿ ಆದರೆ ಕಲ್ಯಾಣ ಕರ್ನಾಟಕ ಅನ್ಯಾಯವಾಗಿದೆ ಮಧ್ಯ ಕರ್ನಾಟಕ ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಬೆಂಗಳೂರು ಒಬ್ಬಿಬ್ಬರು ಬಿಟ್ಟರೆ ಗೆದ್ದವರೆಲ್ಲ ಮಂತ್ರಿ ಮಾಡಿದರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಕ್ಷೇತ್ರಗಳಿಗೆ ಅವಕಾಶ ಕೊಡಬೇಕಾಯಿತು ಅಂತೇಳಿ ನಮಗೆ ನೋವಿದೆ ಇಲ್ಲ ಅಂತ ನಾನು ಹೇಳಲ್ಲ ಕೇವಲ ಬೆಂಗಳೂರು ಮತ್ತು ಬೆಳಗಾವಿಗೆ ಸೀಮಿತ ಆದರೆ ಮತ್ತು ನಮ್ಮ ಕ್ಷೇತ್ರದ ಜನರು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಿರೀಕ್ಷೆ ಇದೆ ಏನೋ ನಾನು ಸಚಿವರಾಗಬೇಕಾಗಲಿಲ್ಲ ಅಂತೇಳಿ ಭಾಳ ಜನ ನನಗೆ ಕರೆ ಮಾಡಿದರು ಕಣ್ಣೀರು ಹಾಕಿದರು ಮನಸ್ಸಿಗೆ ನೋವಾಗಿದೆ ಮನಸ್ಸಿಗೆ ನೋವಾಗಿದೆ ಅಂತೇಳಿ ನನ್ನ ಸಂಘಟನೆ ವಿರುದ್ಧ ನಾಯಕತ್ವ ವಿರುದ್ಧ ಖಂಡಿತ ನೂರು ನಾನು ಯಾಕಂದರೆ ಒಬ್ಬ ಸಾಮಾನ್ಯ ಕುಟುಂಬ ಜನಿಸಿದ ಒಬ್ಬ ಶಿಕ್ಷಕನ ಮಗ ನಾನು ಹೋರಾಟ ನಾನೇನು ಹಂಗೇನು ಎಮ್ ಎಲ್ ಎ ಆಗಲಿಲ್ಲ ನಾನು ಎರಡು ಬಾರಿ ಜೈಲಿಗೆ ಬಂದೀನಿ ಬೆಳಗಾವಿ ಜೈಲಿಗೆ 15 ದಿವಸ ಹೋಗಿದ್ದೀನಿ ಬಳ್ಳಾರಿ ಜೈಲಿಗೆ ಒಂದು ವಾರ ಹೋಗಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಹಿಂದುತ್ವ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ಹಿಂದುತ್ವಕ್ಕೋಸ್ಕರ ನಾನು ಬೆಳಗಾವಿ ಜೈಲಿನಲ್ಲಿ 15 ದಿವಸ ಇದ್ದೆ ಹಿಂದುತ್ವದ ವಿರುದ್ಧ ಹೋರಾಟ ಮಾಡಿ
ಬಳ್ಳಾರಿ ಜಿಲ್ಲೆಗೆ ಬಿದ್ದೀನಿ ಭ್ರಷ್ಟಾಚಾರ ಹೋರಾಟ ಮಾಡಿ ನಾನೇನು ರೆಡಿಮೇಡ್ ಎಂ ಟಿ ಆರ್ ಫುಡ್ ಅಲ್ಲ ಹೋರಾಟದ ಪ್ರತಿಫಲ ನಮ್ಮ ಪಕ್ಷದ ನಾಯಕರು ಮುಖಂಡರು ಯಡಿಯೂರಪ್ಪನ ಗುರುಸಿ ಅವಕಾಶ ಕೊಡಿದರೆ ನಾನು ಮೂರು ಬಾರಿ ಶಾಸಕನಾಗಿದ್ದೀನಿ ಸೋತಾಗ ನನ್ನ ಜನ ಕಣ್ಣೀರು ಹಾಕಿದ್ರು ಆದರೆ ನನ್ನ ಕ್ಷೇತ್ರದ ಜನ ಪ್ರಾಮಾಣಿಕ ಹೇಳಬೇಕಂದ್ರೆ ನನ್ನನ್ನು ಬಹಳ ಮಗುವಿನಂತ ರೀತಿ ಬೆಳೆಸಿದ್ದಾರೆ ಒಂದು ಸ್ವಲ್ಪ ಅನ್ಯಾಯ ಆದರೂ ನನ್ನ ಜನ ಕಣ್ಣೀರು ಹಾಕ್ತಾರೆ ಹಾಗಾಗಿ ನೋವನ್ನು ನಾನು ಸಹಜವಾಗಿ ನನಗೆ ನೋವಾಗಿದೆ ನೋವಾಗಿದೆ ಅಂತೇಳಿ ಯಡಿಯೂರಪ್ಪ ನಾಯಕತ್ವಕ್ಕೆ ವಿರುದ್ಧ ದೂರು ಕೊಡ್ತಕ್ಕಂಥ ವ್ಯಕ್ತಿ ನಾನಲ್ಲ ನನ್ನ ನಿಷ್ಠೆ ನಾಯಕತ್ವ ಯಡಿಯೂರಪ್ಪ ನಾಯಕತ್ವ ಮತ್ತು ಸಂಘಟನೆ ಪಕ್ಷ ತಾಯಿ ಸಮಾನದಲ್ಲಿ ನಾನು ಅನೇಕ ಬಾರಿ ಕೆಲವು ತಪ್ಪುಗಳು ಮಾಡಿದ್ದೀನಿ ಆತ್ಮಾಲೋಕನ ಮಾಡ್ಕೊಂಡಿದ್ದೀನಿ ಆ ಸ ಎಷ್ಟೇ ಪಕ್ಷದ ವಿರುದ್ಧ ಮಾತಾಡಿಸಿ ಕೆಲವು ಸಂದರ್ಭದಲ್ಲಿ ಮಾತ್ರ ಹೇಳಿದೆ ತಾಯಿ ಹೃದಯ ಭಾಳ ಜೀರ್ಣಿಸಿಕೊಳ್ಳುವ ಶಕ್ತಿ ತಾಯಿ ಹೃದಯ ಮಾತ್ರ ಹೃದಯಕ್ಕಿದೆ ಹಾಗಾಗಿ ನಾನು ಏನೇ ತಪ್ಪಂಡೆ ಸಹಿಸಿಕೊಂಡಿದ್ದೇನೆ ನಾನು ಆತ್ಮಾಲೋಕನ ಮಾಡಿಕೊಂಡು ಸಂಘಟನೆ ಮತ್ತು ನಾಯಕತ್ವ ವಿರುದ್ಧ ಯಾವತ್ತೂ ಮಾತಾಡಲ್ಲ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಾರುತಿ ಅವರಿಂದ ಮಾರುತಿ ಎಲ್ಲರ ನಿರೀಕ್ಷೆ ಇದ್ದದ್ದು ರೇಣುಕಾಚಾರ್ಯ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ನಿನ್ನೆ ಮಂತ್ರಿ ಆದವರ ವಿರುದ್ಧ ಏನಾದರೂ ಒಂದು ದೊಡ್ಡ ಮಟ್ಟದ ಬಾಂಬ್ ಸ್ಫೋಟ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಆ ತರ ಏನು ಕಂಡು ಬರಲಿಲ್ಲ ಖಂಡಿತ ಅರವಿಂದ್ ರೇಣುಕಾಚಾರ್ಯ ಅವರು ಸಿಡಿ ಬಗ್ಗೆ ಸಿಡಿ ವಿಚಾರವಾಗಿ ನಿನ್ನೆ ಸಾಕಷ್ಟು ಚರ್ಚೆಗಳಾಗಿತ್ತು ಅದ್ರ ಬಗ್ಗೆ ವರಿಷ್ಠರಿಗೆ ದೂರು ಕೊಡ್ತಾರೆ ಅನ್ನೋ ಮಾಹಿತಿಗಳಿತ್ತು ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಹೊರ ಹಾಕ್ಲಿಲ್ಲ ಆದ್ರೆ ಸಚಿವ ಸ್ಥಾನವನ್ನ ಕೊಡ್ಬೇಕಾಗಿತ್ತು ಅದನ್ನ ಕೊಡದೇ ಇರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನೋವುಂಟಾಗಿರೋ ಬಗ್ಗೆ ಮಾತಾಡಿದ್ರು ಜೊತೆಗೆ ರಾಮನಗರ ಮತ್ತು ಲೋಕಸಭಾ ಚುನಾವಣೆ ಬಗ್ಗೆ ಪರೋಕ್ಷವಾಗಿ ಸಿಪಿ ಯೋಗೇಶ್ವರ್ ಬಗ್ಗೆ ಮಾತಾಡ್ತಾ ಹೇಳ್ತಿರುವಂತದ್ದು ಅಲ್ಲಿ ನಡೆದಂತ ಹಗರಣಗಳು ಮೆಗಾ ಸಿಟಿ ಹಗರಣ ದೊಡ್ಡ ಹಗರಣ ನಡೆದಿದೆ ನಾನು ದೆಹಲಿಗೆ ವೈಯಕ್ತಿಕ ಕಾರಣದಿಂದ ಹೋಗ್ತಾ ಇದ್ದೀನಿ ಅಕಸ್ಮಾತ್ ಆಗಿ ಅಲ್ಲಿ ನಾಯಕರು ಸಿಕ್ಕಿದ್ರೆ ಈ ಬಗ್ಗೆ ಅವರ ಗಮನಕ್ಕೆ ತರ್ತೀನಿ ಯಾಕಂದ್ರೆ ಸಾಕಷ್ಟು ಸಚಿವರು ನಿನ್ನೆ ಆದಂತ ಸಚಿವರಲ್ಲಿ ಕೆಲವರು ಮೊಗಸಾಲೆಯಲ್ಲಿ ವಿಧಾನಸೌಧ ಮೊಗಸಾಲೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಿದ್ರು ಅಂತವ್ರನ್ನೆಲ್ಲ ಸಚಿವರು ಮಾಡಿದ್ದಾರೆ ಮುಖ್ಯವಾಗಿ ರಾಮನಗರ ಮತ್ತು ಚನ್ನಪಟ್ಟಣ ಚುನಾವಣೆಗಳಲ್ಲಿ ಸೋತಿರೋರನ್ನ ತಂದು ಸಚಿವರನ್ನಾಗಿ ಮಾಡಿದ್ರು ಬಂದಿರುವಂತಹ ವಲಸೆಯಾಗಿ ಕಾಂಗ್ರೆಸ್ಗೆ ಬಂದವರು ಬಿಜೆಪಿಗೆ ಸೇರ್ಕೊಂಡವ್ರ ಬಗ್ಗೆನೂ ಸಹ ಮಾತಾಡ್ತಾ ಹೇಳ್ತಿದ್ದು ಸ್ಪಷ್ಟವಾಗಿ ಹೇಳಿದ್ದು ಅವರು ನಾಯಕತ್ವನ ನೋಡ್ಕೊಂಡು ಬಂದ್ರು ಬಿಜೆಪಿ ಪಕ್ಷ ನೋಡಿ ಬಂದ್ರೆ ಹೊರತು ಯಾರೋ ಒಬ್ಬರಿಂದ ಪಕ್ಷಕ್ಕೆ ಬಂದಿದ್ದಲ್ಲ ಆ ಕಾರಣಕ್ಕೆ ಒಬ್ಬರನ್ನ ತಂದು ಕೂರಿಸೋದು ಸರಿಯಲ್ಲ ಅನ್ನೋದನ್ನ ಸಿಪಿ ಯೋಗೇಶ್ವರ್ ವಿರುದ್ಧ ಸಾಕಷ್ಟು ವಿಚಾರಗಳನ್ನ ಓಕೆ ಮಾರುತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು